ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಗೆಲುವು ಸಾಧಿಸೋದ್ರ ಮೂಲಕ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಒಂದು ತಕ್ಕ ಒಂದು ಪ್ರತಿಫಲ ಸಿಕ್ಕಂತಾಗಿದೆ. ಸೊ ಈ ಬಗ್ಗೆ ಮಾತಾಡಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ, ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನೀವು ಒಂದು ವಾರಗಳ ಕಾಲ ಇಷ್ಟೋ ಸಮಸ್ಯೆಗಳನ್ನು ಎದುರಿಸಿದ್ರಿ, ಮತ್ತೆ ನಿಮ್ಮ ಮೇಲೆ ಒಂದು ಬ್ರಹ್ಮಾಸ್ತ್ರವನ್ನು ಬಿಡಲಾಗಿತ್ತು, ಆದ್ರೆ ಇದೆಲ್ಲದಕ್ಕೂ ತಕ್ಕ ಪಾಠ ಅನ್ನೋ ಬಗ್ಗೆ ಈಗ ಅಹಮದ್ ಪಟೇಲ್ ಗೆದ್ದಿದ್ದಾರೆ, ಏನಂತೀರಾ ಸರ್? ಅವ್ರು ಗೆಲ್ಲಬೇಕು, ಶಾಸಕರು ನಂಬಿ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ ನ ಉಳಿಸ್ಕೊಳ್ಳಬೇಕು ಅಂತ ಹೋರಾಟಿದ್ದಾರೆ. ಸತ್ಯಕ್ಕೆ ಜಯ ಸಿಕ್ಕಿದೆ, ಗಾಂಧೀಜಿ ನಾಡು, ಸತ್ಯ ಶಾಂತಿ ಇವಕ್ಕೆಲ್ಲ ಸೇರಿ ಒಂದು ದೊಡ್ಡ ಸಂದೇಶ ಸಿಕ್ಕಿದೆ. ಎಲ್ಲ ಕಾರ್ಯಕರ್ತರು ಬಹಳ ಖುಷಿ ಇದ್ದಾರೆ, ಕಾರ್ಯಕರ್ತರಿಗೆ ಸ್ಫೂರ್ತಿ. ಗುಜರಾತಲ್ಲೂ ಗೆಲ್ತೀವಿ, ಕರ್ನಾಟಕದಲ್ಲೂ ಗೆಲ್ತೀವಿ, ನೆಕ್ಸ್ಟ್ ಭಾರತದಲ್ಲೂ ಗೆಲ್ತೀವಿ. ಅಯ್ಯೋ, ಹೀರೋ ಇವಿಷ್ಟು ಡಿ ಕೆ ಶಿವಕುಮಾರ್ ಹೇಳೋ ಮಾತ್ರ ನನ್ನ ಮೇಲೆ ಏನು ಪ್ರಯೋಗ ಮಾಡಿದ್ರು ಕೂಡ ನಾನು ಅದಕ್ಕೆ ಜಗ್ಗಿಲ್ಲ ಬಗ್ಗಿಲ್ಲ. ಇದು ಏನಿದೆ, ನನ್ನ ಒಂದು ಸತ್ಯಕ್ಕೆ ಹೋರಾಡಕ್ಕೆ ಸಿಕ್ಕಂತ ಫಲ ಇದೆ, ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸುದ್ದಿ ಜೊತೆ ಸಂದೇಶ್ ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ.